Agnisakshi. ಭಾವನಾ ಏನ್ ಮಾಡಿದ್ಲು? ಅವ್ರ ಕಂಡೀಷನ್ ಅಷ್ಟೊಂದು ಕೆಟ್ಟದಾಗಿದೆ, ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಂದ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಿರ್ಬೋದು? ಇವಳು ತೋಟದ ಮನೇಲಿ ಇದ್ದಾಳೆ ಅಂದರೆ ಅವರನ್ನ ಎಲ್ಲಿ ಬಿಟ್ಟಿದ್ದಾಳೆ? ಸನ್ನಿಧಿ ಮಾತಾಡಿದ್ಯಾ? ಹಾಂ ಅಕ್ಕ, ಮಾಡಿದೆ, ಬರ್ತೀನಿ ಅಂತ ಹೇಳಿದ್ರು. ಸುಳ್ಳು ಹೇಳ್ತಿದ್ದಾನೆ, ಪ್ರತಿದಿನ ನಾನು ಫೋನ್ ಮಾಡ್ತಾನೆ ಇದ್ದೀನಿ. ಮೊದಲೊಬ್ಬ ವಾಟರ್ ಮ್ಯಾನ್ ಆದವನು ಈಗ ಕಾಂಟ್ಯಾಕ್ಟರ್ ಆಗ್ಬಿಟ್ಟಿದ್ದಾನೆ, ಸ್ಟೇಟಸ್ ಬಂದ್ಬಿಟ್ಟಿದೆ. ಈಗ ಅವನ ನಂಬ್ಕೊಂಡ್ರೆ ಆಗಲ್ಲ, ಬೇರೆ ಯಾರಾದ್ರೂ ನೋಡ್ಬೇಕು. ನಮ್ಮ ಸೈಟ್ ಹತ್ರನೇ ಕೆಲಸ ಮಾಡೋರ್ನ ಕರೆಸ್ಬೇಕು. ಇವತ್ತು ಸಂಜೆ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾ ಇದ್ರೆ ಬೇರೆ ಯಾರಿಗಾದ್ರೂ ಹೇಳೋಣ. ಆಲ್ ರೈಟ್, ಥ್ಯಾಂಕ್ ಯು. ವಲ್ಲಿ, ವಲ್ಲಿ ಹೆಸರನ್ನ ನಾನು ಡಿಲೀಟೇ ಮಾಡಿಲ್ವಾ? ಗಾಡ್, ಮೊದ್ಲೇ ವಲ್ಲಿ ಮೇಲೆ ಡೌಟ್ ಇದೆ, ಈಗ ನನ್ನ ಮೇಲೆ ಡೌಟ್ ಬರ್ತಿದ್ರೆ ಸಾಕು. ಇಂಥ ಮಿಸ್ಟೇಕ್ ಇನ್ನೊಂದ್ಸಲ ಮಾಡಬಾರ್ದು, ತುಂಬಾ ಅಲರ್ಟ್ ಆಗಿರ್ಬೇಕು. ಅವಳಿಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗಬಾರ್ದು. ನೆನ್ನೆಯಿಂದ ಒಂದು 3-4 ಸಲ ಕಾಲ್ ಮಾಡಿದ್ದಾಳೆ ವಲ್ಲಿ. ಅಕ್ಕನೂ ಅಷ್ಟೇ, ಒಂದು 2-3 ಸಲ ಕಾಲ್ ಮಾಡಿದ್ದಾರೆ ಅಂಜಲಿ. ಯಾಕೆ ಅಷ್ಟೊಂದ್ಸಲ ಕಾಲ್ ಮಾಡಿದ್ದಾರೆ? ತೋಟದ ಕೆಲಸ ನಡೀತಿದೆಯಲ್ಲ, ಅವ್ರದ್ದೇನೋ ಹೇಳಕ್ಕೆ ಕಾಲ್ ಮಾಡಿರ್ತಾರೆ. ಹ್ಞೂ, ಎದುರು ಇರ್ಬೋದು. ಪಾಪ ಚಂದ್ರಿಕಾ ಅದಕ್ಕೆ, ಆ ವಲ್ಲಿಗೆ ಅವ್ರ ಹತ್ರ ಇರೋ ಒಳ್ಳೆ ಒಳ್ಳೆ ಸ್ಯಾರಸ್ನೆಲ್ಲ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ಅಕ್ಕಂಗೇನು ಗೊತ್ತು, ವಲ್ಲಿ ಭಾವನ ಬಚ್ಚಿಟ್ಟಿದ್ದಾಳೆ ಅಂತ. ನಾವು ಹೇಳಿದ್ರು ಅಕ್ಕ ನಂಬೋದಿಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ ನಮ್ಮನೆ ಕೇಳ್ತಾರೆ. ಅಷ್ಟು ಚೆನ್ನಾಗ ವಲ್ಲಿ ನಾಟಕ ಆಡ್ತಿದ್ದಾಳೆ. ಹ್ಞೂ, ಚಂದ್ರಿಕಾ ಅದಕ್ಕೆ ಎಲ್ಲರೂ ಸುಲಭವಾಗಿ ನಂಬ್ತಾರೆ. ಅವ್ರ ಮುಂದೆ ಯಾರ ಕಣ್ಣೀರು ಹಾಕಿದ್ರೆ ಸಾಕು, ಅವ್ರ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ತಾರೆ. ಹ್ಞೂ, ಬಂಗಾರದ ಒಡವೆ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಯೋಚನೆ ಮಾಡು, ವಲ್ಲಿಗೆ ಮನುಷ್ಯತ್ವ ಅನ್ನತೆ ಇಲ್ಲ. ಹೇಗಾದರೂ ಮನ್ಸು ಬರುತ್ತೋ ಅಕ್ಕ ಅಂತವ್ರಿಗೆ ಮೋಸ ಮಾಡೋಕ್ಕೆ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಅದಕ್ಕೆ. ಇವಾಗ ನಮಗೆ ಗೊತ್ತಾಗಿದೆಯಲ್ಲ, ಮುಂದೆ ಅಪ್ಪ ಅಣ್ಣ ಚಂದ್ರಿಕಾ ಅದಕ್ಕೆ ಎಲ್ರಿಗೂ ಅವಳು ನಿಜವಾದ ಬಣ್ಣ ಗೊತ್ತಾಗುತ್ತೆ. ನಿಜ, ಅವಳ ಮುಖವಾಡ ಕಳಿಸ್ಬೇಕು. ಅಲ್ಲಿ ತನಕ ನಾವೇನು ಹೇಳಿದ್ರು ಇವರೆಲ್ಲ ನಂಬಲ್ಲ. ಮೊದಲು ಅಣ್ಣ ಸೇಫಾಗಿ ಮನೆಗೆ ಬರಲಿ, ಆಮೇಲೆ ಅಣ್ಣ ವಿಚಾರಿಸ್ಕೊಳ್ಳೋಣ. ಅಣ್ಣಂಗೆ ಏನು ಹಿಂಸೆ ಕೊಡ್ತಿದ್ದಾಳೋ ಅದಕ್ಕೆ ಡಬಲ್ ಟ್ರಿಪಲ್ ಟಾರ್ಚರ್ ಕೊಡ್ಬೇಕು ಅವಳಿಗೆ. ಅಂಜಲಿ, ನಾವೇನು ಮಾಡೋದು ಬೇಡ, ಆ ದೇವರಿದ್ದಾನೆ, ಅವಳು ಮಾಡೋ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಕೊಡ್ತಾನೆ. ಸ್ವಾಮೀಜಿ ಹೇಳಿದ್ರು ಆ ದಿನ ಹತ್ತಿರ ಬರ್ತಿದೆ ಅಂತ. ಅವ್ರು ಹೇಳಿದ್ದು ಯಾವುದು ಸುಳ್ಳಾಗಲ್ಲ. ಅಯ್ಯೋ,
ಇವ್ರಿನ್ನೂ ಇಲ್ಲೇ ಇದಾರಲ್ಲ, ನನ್ನ ನೋಡಿದ್ರೆ ಸಾಕು ಕಪ್ಪಿ ಥರ ಆಡ್ತಾರೆ. ಇವ್ರು ನನ್ನನ್ನು ನೋಡೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಕಳ್ಳಿ ಬೆಕ್ಕಿನ ಥರ ಸೈಲೆಂಟ್ ಆಗಿ ಬಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಒಂದು ಕಿಲೋಮೀಟರ್ ದೂರದಲ್ಲಿದ್ದರೂ ನನಗೆ ಗೊತ್ತಾಗತ್ತೆ, ನನ್ನ ಹಾರ್ಟ್ ಬೀಟ್ ನನಗೆ ವ್ಯತ್ಯಾಸ ಆಗತ್ತೆ, ಖುಷಿಯಿಂದ ಜೋರಾಗಿ ಹೊಡ್ಕೊಳಕ್ಕೆ ಶುರುವಾಗತ್ತೆ. ನನ್ನ ಸ್ವೀಟ್ ಹಾರ್ಟ್ ಹತ್ತಿರ ಬರ್ತಿದ್ದಾರಂತ ಇಲ್ಲಿ ಅದರ ಮುಡಕ್ಕೆ ಶುರುವಾಗತ್ತೆ. ನಮಗೆ ಸುಮ್ಮನೆ ಇರಕ್ಕೆ ಆಗೋದೇ ಇಲ್ವಾ? ನಿಮಗೇನು ಖುಷಿ ಸಿಗತ್ತೆ ನಾನು ಹಂಗೆ ಗೋಳಾಯ್ಕೊಂಡ್ರೆ? ನನಗೆ ಆಟಾಡೋಕ್ಕೆ ಇನ್ಯಾರಿದ್ದಾರೆ ಹೇಳಿ, ನಂಗೆ ತುಂಬ ಬೋರ್ ಆಗುತ್ತೆ ಸನ್ನಿಧಿ. ನಾನೇನು ಎಳೆ ಮಗು ನಾನು ನಿಮ್ಮ ಜೊತೆ ಆಟಾಡೋಕ್ಕೆ? ಇದು ಆಟಾಡೋ ವಯಸ್ಸಾ? ಏಜ್ ಮ್ಯಾಟ್ರ್ ಆಗಲ್ಲ, ಆಟಾಡೋಕ್ಕೆ ಏಜ್ ಬಾರಿ ಇಲ್ಲ, ಯಾರು ಬೇಕಾದ್ರೂ ಆಟಾಡ್ಬೋದು, ಅದು ಅವ್ರ ಖುಷಿ. ನೀವು ಏನಾದರೂ ಮಾಡ್ಕೊಳ್ಳಿ, ಆದ್ರೆ ನಾನು ನನ್ನ ಪಾಡಿಗೆ ಬಿಟ್ಬಿಡಿ, ನನ್ನ ತಂಟೆಗೆ ಬರಬೇಡಿ. ಹ್ಞೂ, ಮತ್ತು ನನಗೊಂದು ಪಾಪು ಕೊಡಿ, ನಾನು ನಿಮ್ಮನ್ನ ಪಾಡಿಗೆ ಬಿಟ್ಬಿಡ್ತೀನಿ, ನಾನು ಯಾವಾಗಲೂ ಪಾಪು ಜೊತೆನೇ ಇರ್ತೀನಿ, ನಿಮ್ಮಿಂದ ದೂರ ಇರಿ. ನಿಮ್ಮ ತರಲೇನಲ್ಲ ನಂಗೆ ತಡ್ಕೊಳಕ್ಕೆ ಅಂತಿಲ್ಲ, ಪ್ಲೀಸ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಸರಿ, ಈವನ್ನ ಬಿಟ್ಬಿಡ್ತೀನಿ, ಸಂಜೆ ಸಿಗ್ತಿರಲ್ಲ ಆ ಕಂಟಿನ್ಯೂ ಮಾಡ್ತೀನಿ. ನಮ್ದಿರಲ್ಲ ನಿಮಗೆ ದಮ್ಮಯ್ಯ ಅಂತೀನಿ, ಪ್ಲೀಸ್ ಹೋಗಿ. ಇಲ್ಲ, ಶಿಶ ಅಂತೂ ಇದಾನಲ್ಲ, ಹಾಂ ಅವನು ಸಿಗ್ತೀನಿ ಅಂತ ಹೇಳಿದಾನೆ. ಹೌದು, ನೀನು ಫ್ರೀ ಇದ್ರೆ ಸಂಜೆ ಯಾಕೆ ಸಿಗಬಾರ್ದು? ಅದೇ ನಮ್ಮ ಮಾಮೂಲಿ ಐಸ್ ಕ್ರೀಮ್ ಪಾರ್ಲರಲ್ಲಿ. ಏಯ್, ಹಾಗೆಲ್ಲ ಹೇಳ್ಬೇಡ, ನಾನು ಕೈ ಕೊಡೋನಲ್ಲ, ಕೈ ಹಿಡಿಯೋನು. ನೀನು ಅಷ್ಟೆಲ್ಲ ಯಾಕೆ ವಾದ ಮಾಡ್ತಿದ್ಯಾ? ನಿನಗೆ ಅಷ್ಟು ಡೌಟ್ ಇದ್ರೆ ಸಂಜೆ ಸಿಗು, ಆಗಲೇ ಗೊತ್ತಾಗದೆ ನಿನಗೆಲ್ಲ. ಕಿಲಾಡಿ, ಅದೊಂದೇ ನೆನಪಿರೋದಾ, ಇನ್ನೊಂದು ನೆನಪಿಲ್ವಾ? ಹೋಳಿ ಹಬ್ಬ ದಿನ ಅದೇ ಐಸ್ ಕ್ರೀಮ್ ಪಾರ್ಲರಲ್ಲಿ ಶ್ರೀಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು ಎರ್ರ ಬೇರೆ ಉಗಿಸ್ಕೊಂಡಿಯಲ್ಲ, ಮರೆತ್ಬಿಟ್ಯಾ? ಫ್ಲರ್ಟ್ ಮಾಡ್ತಿದ್ದಾನೆ, ಮೇ ಬಿ ಆ ಚಿಂಪಾಂಜಿನೇ ಇರಬೇಕು. ಇವತ್ತು ಮಾತ್ರ ಇವನನ್ನ ಸುಮ್ಮನೆ ಬಿಡಲ್ಲ. ನೋಡಿದೆ, ತುಂಬ ದಿನ ಆಗೋಗಿದೆ, ಮಿಸ್ ಮಾಡ್ಕೋತಿದ್ದೀನಿ ಅಂತೆಲ್ಲ ಹೇಳಬಾರ್ದು, ನೋಡಬೇಕು, ಮಾತಾಡಬೇಕು ಅನ್ಸತ್ತಾ? ಹಾಗಿದ್ರೆ ಇವತ್ತು ನಾನು ಹೇಳಿದ ಜಾಗಕ್ಕೆ ಬಾ, ಅದೇ ನಮ್ಮ ಮಾಮೂಲಿ ಐಸ್ ಕ್ರೀಮ್ ಪಾರ್ಲರು. ಹೌದು, ಆಮೇಲೆ ಶ್ರೀಶ ಅಂತೂ ಇದಾನಲ್ಲ, ಅವನು ಹೇಳಿದ ಪ್ರಕಾರ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಯಾರದು ಚಿಂಪಾಂಜಿ? ಒಂದು ನಿಮಿಷ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅದು ಯಾರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ರಿ? ಇಲ್ಲಿ ಒಂದು ನಿಮಿಷ ಫೋನ್ ಕೊಡಿ, ಅದು ಯಾರು ಅಂತ ನೋಡ್ತೀನಿ. ಸುಮ್ಮನೆ ಸುಳ್ಳು ಹೇಳಿ ಗದರಿಸಿ ನನ್ನಿಂದ ತಪ್ಪಿಸ್ಕೊಳಕ್ ನೋಡಬೇಡಿ, ನಾನು ನಿಮ್ಮ ಹೆಂಡತಿ ಆಗೋಳು. ಏನೇ ಇದು ನೀವು ನನಗೆ ಹೇಳಬೇಕು? ನೋಡಿ, ಇದು ನಾನು ನಿಮ್ಗೆ ಕೊನೆ ಸಲ ಹೇಳ್ತಾ ಇರೋದು, ನಾನು ಫೋನಲ್ಲಿ ಮಾತಾಡುವಾಗ ನನಗೆ ಡಿಸ್ಟರ್ಬ್ ಮಾಡಬೇಡಿ. ನಾನು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಹಳಸ್ತಿರ್ಕೊಂಡು ಮಾತಾಡ್ತಾ ಇದ್ರಲ್ಲ, ಐಸ್ ಕ್ರೀಮ್ ಪಾರ್ಲರ್ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಇನ್ವಿಟೇಷನ್ ಕೊಡ್ತಾ ಇದ್ರಲ್ಲ, ಅವಳು ಯಾರು ಅಂತ ಕೇಳಿದೆ.